ಫ್ರೆಂಡ್ಸ್, ಮಹಾಭಾರತದಂಥ ಮಹಾಕಾವ್ಯವು ಜನರನ್ನು ಜೀವನದ ನಾನಾ ತೊಂದರೆಗಳಿಂದ ಪಾರು ಮಾಡುವಲ್ಲಿ ಸಹಕಾರಿಯಾಗಿದೆ. ಕೃಷ್ಣನು ತನ್ನ ಉಪದೇಶದ ಮೂಲಕ ಅರ್ಜುನನಿಗೆ ನೀಡಿದ ಜ್ಞಾನವು ಇಂದಿಗೂ ಜನರು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಿದ್ದಾರೆ. ಭಗವದ್ಗೀತೆಯ ಸತ್ಯ, ಪ್ರೀತಿ, ಮದುವೆ, ಕರ್ಮ, ಜೀವನ, ಮರಣ ಮತ್ತು ಇನ್ನೂ ಮುಂತಾದ ವಿಷಯಗಳ ಕುರಿತಾಗಿ ಜ್ಞಾನವನ್ನು ಸಾರುತ್ತದೆ. ಅನೇಕ ಅನುಯಾಯಿಗಳ ಅನಂತ ಪ್ರೀತಿಯನ್ನು ಗಳಿಸಿರುವ ಕೃಷ್ಣನು ಭಗವದ್ಗೀತೆಯಲ್ಲಿ ಪ್ರೀತಿಯ ಬಗ್ಗೆ ವಿಶೇಷವಾದ ಮತ್ತು ಮಹತ್ವದ ಜ್ಞಾನವನ್ನು ಹೇಳಿರುವ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರೀತಿಯಿಂದ ಎಲ್ಲವನ್ನು ಗೆಲ್ಲಬಹುದು. ಒಳ್ಳೆಯ ಹಾಗೂ ಪರಿಶುದ್ಧ ಮನಸ್ಸುಗಳು ಯುಗ ಯುಗಗಳಿಂದಲೂ ಪ್ರೀತಿಯ ಬಗ್ಗೆ ಸಾರುವ ಮಂತ್ರವೆಂದರೆ, ಪ್ರೀತಿಯು ಎಲ್ಲ ವಿಷಯಗಳ ಬಾಗಿಲಿಗೂ ಬೀಗದ ಕೈ ಇದ್ದ ಹಾಗೆ ಎನ್ನುವ ಸುಂದರವಾದ ಹೇಳಿಕೆ. ಭಗವದ್ಗೀತೆಯ ಈ ಮಂತ್ರವನ್ನು ಕೃಷ್ಣನು ಸ್ವತಃ ತಾನೇ ಪಾಲಿಸಿರುವನು. ಇದರ ಪ್ರಕಾರ ಭಗವಂತನು ಸಾರಿದ ಬೋಧನೆ ಏನೆಂದರೆ, ನೀನು ನನ್ನನ್ನು ಜಯಿಸುವ ಏಕೈಕ ಮಾರ್ಗವೆಂದರೆ ಅದು ಪ್ರೀತಿ. ಪ್ರೀತಿ ಎಲ್ಲಿದೆಯೋ ಅಲ್ಲಿ ನಾನಿರುವೆ, ಇದರಿಂದ ನನ್ನನ್ನು ನೀನು ಸುಲಭವಾಗಿ ಜಯಿಸಬಹುದು ಎಂಬುದಾಗಿ ಹೇಳಲಾಗಿದೆ. ದ್ವೇಷ, ಕೋಪ, ಪ್ರತೀಕಾರ ಮತ್ತು ಅಂತಹ ಭಾವನೆಗಳಿಂದ ನಾವು ಶತ್ರುತ್ವವನ್ನು ಬೆಳೆಸಿಕೊಳ್ಳುತ್ತೇವೆ. ಆದರೆ ಪ್ರೀತಿ ಹರಡಿದರೆ ಅಂತಹ ಕೆಟ್ಟ ಭಾವನೆಗಳನ್ನು ಮೀರಿ ಜನರನ್ನು ಗೆಲ್ಲಬಹುದಾಗಿದೆ. ಪ್ರೀತಿಯನ್ನು ಗಳಿಸಿಕೊಳ್ಳುವ ಅಗತ್ಯವು ಪ್ರತಿಯೊಂದು ಭಾವನೆಗಳಲ್ಲೂ ಸರ್ವವ್ಯಾಪಿಯಾಗಿರುತ್ತದೆ. ಆದ್ದರಿಂದ ಒಬ್ಬರ ವಿಶ್ವಾಸವನ್ನು ನಾವು ಗಳಿಸಬೇಕೆಂದರೆ ನಾವು ಅವರನ್ನು ಪ್ರೀತಿಸಬೇಕಾಗುತ್ತದೆ. ನಿನ್ನನ್ನು ನೀನು ಪ್ರೀತಿಸು, ನಂತರ ಎಲ್ಲರನ್ನೂ ಪ್ರೀತಿಸು. ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಪ್ರೀತಿಸಿಕೊಂಡು ನಂತರ ತನ್ನ ಸುತ್ತಲಿರುವ ಇತರರನ್ನು ಪ್ರೀತಿಯಿಂದ ಕಂಡಾಗ, ಪರಿಶುದ್ಧವಾದ ಪ್ರೀತಿಯು ವಿಮೋಚನೆಯ ಗುಣಗಳನ್ನು ಹೊಂದಿರುವುದರಿಂದ ಇದು ಭೌತಿಕ ಮತ್ತು ಭಾವನಾತ್ಮಕ ಅಗತ್ಯಗಳಿಂದ ವಿಮೋಚನೆಗೊಳ್ಳಲು ಸಹಾಯ ಮಾಡುತ್ತದೆ. ಕೃಷ್ಣನು ತನ್ನ ಸುತ್ತಲಿನ ಜನರನ್ನು ಪ್ರಜ್ಞಾವಂತರನ್ನಾಗಿ ಮಾಡಲು ಬಯಸಿದನು ಹಾಗೂ ಜನರನ್ನು ಸ್ವಯಂ ಅರಿವುಳ್ಳವರನ್ನಾಗಿ ಮಾಡುವ ಉದ್ದೇಶದಿಂದ ಹಾಗೂ ತಮ್ಮನ್ನು ಭಾವನಾತ್ಮಕ ಮತ್ತು ಭೌತಿಕ ಅಗತ್ಯಗಳ ಶೂನ್ಯ ಮನೋಭಾವದಿಂದ ತನ್ನನ್ನು ಪ್ರೀತಿಸುವಂತೆ ಜನರನ್ನು ಪ್ರೇರೇಪಿಸಿದನು. ಮಹಾಭಾರತದ ಮಹಾಕಾವ್ಯದಲ್ಲಿ ಕೃಷ್ಣನು ತನ್ನ ದೈವಿಕ ಪ್ರೀತಿಯೊಂದಿಗೆ ಹೇಳುವುದೇನೆಂದರೆ, ಪರಿಶುದ್ಧವಾದ ಆತ್ಮದಿಂದ ಮತ್ತು ಪ್ರೀತಿಯಿಂದ ತನ್ನನ್ನು ಯಾರು ಕಾಣುತ್ತಾರೋ ಅವರು ತಮ್ಮ ಪ್ರೀತಿಗೆ ಪಾತ್ರರಾಗುತ್ತಾರೆ. ಪ್ರೀತಿ, ಸಹಾನುಭೂತಿ ಮತ್ತು ಭಕ್ತಿಯ ಮೇಲೆ ಮೊದಲು ಕೇಂದ್ರೀಕರಿಸಿ. ನಿಮಗೆ ಏನು ಮಾಡಬೇಕೆಂಬುದು ತೋಚುತ್ತದೋ ಎಲ್ಲವನ್ನೂ ಮಾಡಿ, ಆದರೆ ಅದನ್ನು ದ್ವೇಷ, ಅಸೂಯೆ, ದುರಾಸೆ, ಅಹಂ ಮತ್ತು ವೈರತ್ವ ಇತ್ಯಾದಿಗಳಿಂದ ಅಲ್ಲ, ಅದರ ಬದಲಿಗೆ ಸಹಾನುಭೂತಿ, ನಮ್ರತೆ ಮತ್ತು ಭಕ್ತಿಯಿಂದ ಮಾಡಿ ಎಂದು ಕೃಷ್ಣ ಪರಮಾತ್ಮನು ಮಹಾಭಾರತದಲ್ಲಿ ಹೇಳುತ್ತಾನೆ. ದುರಾಸೆ, ಅಹಂ, ಕಾಮ ಮತ್ತು ಅಸೂಯೆ ನಕಾರಾತ್ಮಕ ಭಾವನೆಯಾಗಿದ್ದು ಇದು ನಿರಾಸೆಯನ್ನು ಉಂಟು ಮಾಡುತ್ತದೆ. ನಾವು ಮಾಡುವ ಕೆಲಸವನ್ನು ದುರಾಸೆಯ ಮೇಲೆ ಕೇಂದ್ರೀಕರಿಸಿದ್ದಲ್ಲಿ ನಾವು ನಮ್ಮ ಕೆಲಸದ ಮೂಲ ಉದ್ದೇಶದಿಂದ ದೂರವಿರುತ್ತೇವೆ. ಇದು ಇಡೀ ಕೆಲಸಕ್ಕೆ ಮಾರಕವಾಗುತ್ತದೆ. ಅಹಂ ಒಬ್ಬನನ್ನು ಶ್ರೇಷ್ಠನೆಂದು ಭಾವಿಸುವಂತೆ ಮಾಡುತ್ತದೆ. ಇದರಿಂದಾಗಿ ತಮ್ಮ ಜೊತೆ ಇರುವವರೊಂದಿಗೆ ಬೆರೆಯಲು ಸಾಧ್ಯವಾಗುವುದಿಲ್ಲ. ಸಹಾನುಭೂತಿ ನಿಮ್ಮನ್ನು ಜನರ ಹತ್ತಿರಕ್ಕೆ ತಂದರೆ ಇತರರ ಮನಸ್ಸಿನ ಮಾತನ್ನು ಕೇಳಲು ನಿಮಗೆ ಸಹಾಯ ಮಾಡುತ್ತದೆ. ಕಾಮ ಮತ್ತು ಅಸೂಯೆ ಇಂದ್ರಿಯಗಳ ನಷ್ಟಕ್ಕೆ ಕಾರಣವಾಗುವ ಬಲವಾದ ದಾರಿಗಳನ್ನು ಹುಟ್ಟುಹಾಕುತ್ತದೆ. ನಮ್ಮ ಯಾವುದೇ ಚಟುವಟಿಕೆಗಳಿಗೂ ಭಕ್ತಿಯ ಅವಶ್ಯಕತೆ ಇರುತ್ತದೆ. ಏಕೆಂದರೆ ಒಬ್ಬ ವ್ಯಕ್ತಿಯು ಯಶಸ್ವಿಯಾಗಲು ಪೂರ್ಣ ಹೃದಯದಿಂದ ಶ್ರದ್ಧೆಯನ್ನು ಹೊಂದಿರಬೇಕು. ಇವೆಲ್ಲವೂ ಹೇಳಿದ ಸಕಾರಾತ್ಮಕ ಗುಣಗಳು ಪ್ರೀತಿಯಿಂದ ಕಲಿತರೆ ಮಾತ್ರ ಅರಳಲು ಸಾಧ್ಯವಾಗುತ್ತದೆ. ಉದಾರವಾಗಿರುವುದನ್ನು ಕಲಿಯಬೇಕು. ಕೊಡುವುದು ಒಂದು ಶ್ರೇಷ್ಠವಾದ ಗುಣ. ಇದನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು. ನೀಡುವ ಈ ಕ್ರಿಯೆಯಿಂದಾಗಿ ವಿಶಾಲವಾದ ಜೀವನದ ನಿರೀಕ್ಷೆಯನ್ನು ಹೊಂದಲು ಇದು ಅನುವು ಮಾಡಿಕೊಡುತ್ತದೆ. ಇದು ನಮ್ಮ ಜೀವನದ ತೊಂದರೆಗಳನ್ನು ಮೀರಿ ನೋಡಲು ಒಂದು ಅವಕಾಶ ಮಾಡಿಕೊಡುತ್ತದೆ ಮತ್ತು ಇತರರಿಗೆ ಸಹಾಯ ಮಾಡುವ ಗುಣವನ್ನು ಹೆಚ್ಚಿಸುತ್ತೆ. ಈ ಮೂಲಕ ನೀಡುವ ಗುಣದಿಂದಾಗಿ ನಾವು ಪ್ರೀತಿಯನ್ನು ಕೊಡುವುದರಿಂದ ಬೇರೆಯವರ ಪ್ರೀತಿಯನ್ನು ಪಡೆಯುತ್ತೇವೆ. ಒಬ್ಬರಿಂದ ಹಿಂದೆ ಪಡೆಯುವ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳದೆ ಪ್ರೀತಿಸಿ ಶ್ರೇಷ್ಠತೆಯನ್ನು ಮೆರೆಯಬೇಕು. ನನ್ನ ಭಕ್ತರು ಶುದ್ಧ ಪ್ರೀತಿಯಲ್ಲಿ ನೀಡುವ ಸಣ್ಣ ಉಡುಗೊರೆಯನ್ನು ಸಹ ನಾನು ಶ್ರೇಷ್ಠವೆಂದು ಪರಿಗಣಿಸುತ್ತೇನೆ. ಆದರೆ ಭಕ್ತಿಯಿಲ್ಲದೆ ಅರ್ಪಿಸುವ ಯಾವುದೇ ದೊಡ್ಡ ಉಡುಗೊರೆಯಿಂದಲೂ ಕೂಡ ನನ್ನ ಪ್ರೀತಿಗೆ ಪಾತ್ರರಾಗಲು ಸಾಧ್ಯವಿಲ್ಲ ಎಂದು ಕೃಷ್ಣನು ಭಗವದ್ಗೀತೆಯಲ್ಲಿ ಈ ಸಾಲಿನ ಮೂಲಕ ತಿಳಿಸುತ್ತಾನೆ. ನಿರೀಕ್ಷೆಗಳಿಲ್ಲದೆ ಪ್ರೀತಿಸಿ. ಪ್ರೀತಿಯು ನಮ್ಮನ್ನು ಪ್ರೀತಿಸುವ ಇನ್ನೊಬ್ಬ ವ್ಯಕ್ತಿಯನ್ನು ಮುಕ್ತಗೊಳಿಸಬೇಕು. ಇದು ಒಂದು ಸುಂದರವಾದ ಉಲ್ಲೇಖವಾಗಿದೆ. ಪ್ರೀತಿಯು ಒಂದು ಒಪ್ಪಂದದ ಸಂಬಂಧವಲ್ಲ. ಇದರಲ್ಲಿ ಕೊಡುವುದು ಮತ್ತು ತೆಗೆದುಕೊಳ್ಳುವ ಕ್ರಿಯೆಯು ಒಳಗೊಂಡಿರಬಾರದು, ಏಕೆಂದರೆ ಅದು ವಿಫಲಗೊಳ್ಳುವ ಸಂಭವವಿರುತ್ತದೆ. ಪರಿಶುದ್ಧವಾದ ಪ್ರೀತಿಯು ನಿರೀಕ್ಷೆ, ಕೋಪ ಅಥವಾ ಇನ್ನಿತರ ಭಾವನೆಗಳಿಂದ ಮುಕ್ತವಾಗಿರುತ್ತದೆ.
ಪ್ರೀತಿಯು ನೀಡುವ ಕ್ರಿಯೆಯಾಗಿದ್ದು ಇದರಲ್ಲಿ ನಿರೀಕ್ಷೆಗಳನ್ನು ಬಯಸಕೂಡದು. ನಿಷ್ಕಲ್ಮಶ ವ್ಯಕ್ತಿಯು ಇತರರನ್ನು ನಿಜವಾಗಿಯೂ ಪ್ರೀತಿಸಬಹುದು, ಏಕೆಂದರೆ ಅವನ ಪ್ರೀತಿಯು ಪರಿಶುದ್ಧ ಮತ್ತು ದೈವಿಕವಾದುದರಿಂದ ಎಂದು ಶ್ರೀಕೃಷ್ಣ ಪರಮಾತ್ಮನು ಮಹಾಭಾರತದಲ್ಲಿ ಉಲ್ಲೇಖಿಸಿದ್ದಾನೆ. ಫ್ರೆಂಡ್ಸ್, ಇದಿಷ್ಟು ಭಗವದ್ಗೀತೆಯಲ್ಲಿ ಕಲಿಯಬಹುದಾದ ಪ್ರೀತಿಯ ಪಾಠಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.